ಪ್ರತಿಯೊಬ್ಬರಿಗೂ ಇಲ್ಲಿ ಕಾರ್ಮಿಕರು ಎಲ್ಲರಿಗೂ ಸ್ವಾಗತ. ಈಗ ಮೊದಲನೇದಾಗಿ ನಾವು ಅರ್ಕ ಫರ್ಮೆಂಟೆಡ್ ಕೋಕೋ ಪೀಟ್ ಅಂತ ಇದರ ತಯಾರಿಕೆ ಬಗ್ಗೆ ತೋರಿಸ್ತೀವಿ. ಕೋಕೋ ಪೀಟ್ ಅಂತ ಹೇಳಿದ್ರೆ ಸೆಲ್ವರಾಗ ಅವರ ತೋರಿಸಿ ಸೆಲ್ವಕುಮಾರ್. ಕೋಕೋ ಪೀಟ್ ಅಂತ ಹೇಳಿದ್ರೆ ತೆಂಗಿನ ನಾರಿಂದು ಇದು ಬರುತ್ತಲ್ಲ ಈ ತರ ಇರುತ್ತೆ, ಇದು ಕೋಕೋ ಪೀಟ್ ಅಂತ. ಸ್ವಲ್ಪ ಹಸಿ ಹಸಿ ಆಗಿದೆ, ಅದು ತೆಗೆದು ತೋರಿಸಿ ಸೆಲ್ವ. ನೀವು ಕೈಲಿ ಇಟ್ಕೊಳ್ಳಿ ಚೇತನ್, ನೀವು ಸ್ವಲ್ಪ ಕೈಲಿ ಇಟ್ಕೊಳ್ಳಿ, ಎಲ್ಲರೂ ತೋರಿಸಿ ಕ್ಯಾಮ್ರಾಗೂ ತೋರಿಸಿ ನೋಡಿ. ಈ ತರ ಇರುತ್ತೆ ಚಗ್ರೆ ಪುಡಿ, ತೆಂಗಿನ ಚಗ್ರೆ ಪುಡಿ ಅಂತ ಇನ್ನು ಹೇಳ್ತಾರೆ. ಇದು ಕೋಕೋ ಪೀಟ್ ಅಂತ ಮಾಮೂಲಾಗಿ ಸಿಗುತ್ತೆ. ಇದು ಇವರೇ ಸೆಲ್ವಕುಮಾರ್ ಅವರಿಗೆ ಎಷ್ಟಾಗುತ್ತೆ ಕಾಸ್ಟ್ ಒಂದು ಟನ್ಗೆ? ಪರವಾಗಿ ನಿಮ್ಮನ್ನು ಕೇಳ್ತೀನಿ, ಇದು ಈ ನಾರಿನ ಅಂಶ ಇಷ್ಟು ಜಾಸ್ತಿ ಇದೆ ಸಾಕು, ಇನ್ನು ಕಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಬೇಕು. ಹೌದಾ? ಅದು ಕಡಿಮೆ ಆಗೋದಕ್ಕೆ ಏನೋ ನಾವು ಕೋಕೋ ಪೀಟ್ ತಗೋಬೇಕಾದ್ರೆ ಮಾಡೋಣ. ಅಲ್ಲಿ ನಾವು ಪರ್ಚೇಸ್ ಮಾಡುವಾಗ ದಯವಿಟ್ಟು ಇದನ್ನು ಗಮನಿಸಿ ಎಲ್ಲರೂ. ನೀವು ಪರ್ಚೇಸ್ ಮಾಡಿಸ್ಟು ನಾರು ನಮಗೆ ಅವಶ್ಯಕತೆ ಇಲ್ಲ, ಸ್ವಲ್ಪ ನಾರು ಸ್ವಲ್ಪ ಕಡಿಮೆ ಇರಬೇಕು, ನಾರು ಕಮ್ಮಿ ಇರೋದು ತಗೋಬೇಕು. ಜಾಸ್ತಿ ಇದೆ, ದುಡ್ಡು ಕೊಡೋದಕ್ಕೆ ಕೊಡ್ತೀವಿ, 26 ರೂಪಾಯಿ ವೇಸ್ಟ್ ಆಗ್ಬಿಡುತ್ತೆ. ಪುಡಿ ತರ ಬರ್ತಿದ್ಲ್ವಾ ಅದು, ನಾವು ಕಾಯ್ತಿದ್ದು ನಾವು ಹೇಳ್ತೀವಿ. ಬರೀ ಚಗ್ರೆ ಪುಡಿ 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 ಆದಷ್ಟು ತಗೋಬೇಕು. ತೆಂಗಿನ ನಾರು ಪುಡಿ ಮಾತ್ರ ಬರ್ತದೆ, ಅದೇ ಅದೇ ಹೆಸರು ಕಾಯ್ತಿತ್ತು. ಕುಡಿ ಉದ್ದೇಶ ಏನು ಅಂತಂದ್ರೆ ಅದರ ಮೇಲ್ಮೈ ಪದರ ಅಂದ್ರೆ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ, ಅದು ಜಾಸ್ತಿ ಆದ್ರೆ ಬೇಗ ಫಾಸ್ಟ್ ಆಗಿ ಪಡೆಯುತ್ತೆ, ಹಾಗಾಗಿ ಸಣ್ಣ ತುಂಡು ಇದ್ದಷ್ಟು ಒಳ್ಳೇದು. ಅಲ್ಲ ನೋಡಿ, ಇದು ದೊಡ್ಡ ತುಂಡು ಈ ಹಾಸಿಗೆಲ್ಲ ಆಗ್ತಾರಲ್ಲ ಆ ತರದ ಬೇಡ, ಇನ್ನೂ ಸ್ವಲ್ಪ ಸಣ್ಣ ತುಂಡು. ಈಗ ಆಯ್ತು, ಈಗ ಈಗ ಕಾಯಿ ಬಿತ್ತು ಕೊಂಡ್ಕೊಂಡು ಯಾರೇ ಬಂತು. ಈಗ ಫಸ್ಟ್ ಈ ತರದ ಒಂದು ಇದು ಹಾಕ್ಬೇಕಾ? ಇದು ಎಷ್ಟಡಿ ಇದು ಆ ಕಡೆ, ಅದು ಎಷ್ಟಡಿ ಅದು? ಇದು 12 ಅಡಿ ಉದ್ದ, ನಾಲ್ಕು ಅಡಿ, ಎರಡೂವರೆ ಅಡಿ ಆಳ ಇದೆ. ಈ ತರ ತಗೊಂಡಿದ್ರೆ ಇದು ಈ ತರ ಟಾರ್ಪಾಲಿನ್ ಗಳು ಸಿಗುತ್ತೆ ನಿಮ್ಗೆ. ಇದು ಇದ್ರ ಕಾಸ್ಟ್ ಎಷ್ಟಾಗುತ್ತೆ? 2500 ಬರುತ್ತೆ ಸರ್. ಎಷ್ಟು? 2500 ಬರುತ್ತೆ. 1050 ಅಂತಂದ್ರೆ ಇದು ಮಿನಿಮಮ್ ಅಲ್ಲ ರೈತರಿಗೆ. 1050 ಎಲ್ಲಿ ಸಿಗುತ್ತೆ ಇದು? ಇದು ಬೇರೆ ಡಿಲ್ಲಿಯಿಂದ ಇಲ್ಲೇ ಪರ್ಚೇಸ್ ಮಾಡಿ ಅಲ್ಲಿಂದ ಲಾಟ್ ಕಳ್ಸಿಬಿಟ್ರು, ಇಲ್ಲೇ ಕೂಡ ಸಿಗುತ್ತೆ. ಇದೇ ಊರಲ್ಲಿ ಸಿಗುತ್ತೆ, ರೈತರಿಗೆ ಸಿಗುತ್ತೆ. ಈಗ ನಾವು ಎರಡೂವರೆ ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ ವಿಡಿಯೋಗೋಸ್ಕರ, 2.5 ಅಡಿ ಆಳ, ಅರ್ಥ ಆಯ್ತಾ? 4 ಅಡಿ ಅಗಲ, ಆಮೇಲೆ ಉದ್ದ ಎಷ್ಟು ಅಂದ್ರೆ 12. ಇದು ಇದು ಆಲ್ಮೋಸ್ಟ್ ಒಂದು ತೊಟ್ಟಿ ಆಕಾರದಲ್ಲಿ ಇದೆ, ಓಕೆ, ರೆಕ್ಟ್ಯಾಂಗ್ಯುಲರ್ ತೊಟ್ಟಿ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ರಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಅವರು? ಅಲ್ಲ ಇದು ಒಂದ್ ಲೇಯರ್ ಇದಾಗಲಿಲ್ಲ. ಈಗ ಅದೇ ಸರ್ ಹೇಳಿದಾರೆ, ಈಗ ಈ ಮೆಟೀರಿಯಲ್ ನಿಮಗೆಲ್ಲ ಇಲ್ಲೇ ಸಿಗ್ಬೋದು, ಲೋಕಲ್ ಸಿಗ್ಬೋದು, ಇಲ್ಲಾಂದ್ರೆ ಬೇರೆ ಕಡೆ. ಇಲ್ಲಿ ಇದೆ, ಎಲ್ಲಿಂದ ಸಿಗುತ್ತೆ ನಿಮ್ಗೆ? ಸೊ ಇಲ್ಲೇ ನಿಮ್ಗೆ ಏನು ತೊಂದರೆ ಇಲ್ಲ. ಸೊ ಮೆಟೀರಿಯಲ್ ಇಲ್ಲಿ ಲೋಕಲ್ ಸಿಗಿದ್ರೆ ಮೆಟೀರಿಯಲ್ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಈ ತರ ಈಗ ಯಾಕೆಂದ್ರೆ ಈಗ ಸಿಟಿಲಿ ನೀವು ನೋಡಿದ್ರೆ ಸಖತ್ ಡಿಮ್ಯಾಂಡ್ ಇರೋದು. ಇಲ್ಲಿ ನೀವು 1 ಕೆಜಿ ಈಗ ನಮ್ಮ IHR ಇಲ್ಲ 5 ರೂಪಾಯಿಲಿಂದ ಒಂದು ಔಟ್ ಸೈಡ್ 50 ರೂಪಾಯಿ ವರ ಮಾಡ್ತಾರೆ, ಇವೆಲ್ಲ ನೋಡಿರ್ಬೋದು ನಿಮಗೆಲ್ಲ ಗೊತ್ತೆ. ಸೊ ಅದಕ್ಕೆ ಇದರ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಜಾಸ್ತಿ ಇರೋದು. ಕಲೆ ಒಂದು ಇದೆ ಹೇಳಿ ನಂಗೆ, ಈಗ ಸ್ಟಾರ್ಟ್ ಆಗ್ತಿನ ಮುಂಚೆ ಒಂದು ಅಡಿಗೆ ಮಾಡಕ್ಕಿನ ಮುಂಚೆ ಏನೇನ್ ಮೆಟೀರಿಯಲ್ಸ್ ಬೇಕು? ಒಂದು ಕಾಯಿಲ್ ಪಿತ್, ಆಮೇಲೆ ಏನೇನ್ ಬೇಕು ಸಾಮಾನು? ಯೂರಿಯಾ ಬೇಕಾಗಿದೆ. ಅದು ಯೂರಿಯಾ ಎಷ್ಟು ಕೆಜಿ? ಈಗ 1 ಟನ್ ಕಾಯಿಲ್ ಪಿತ್. ಈಗ ಅದು ನೀವು ಫರ್ಮೆಂಟೆಡ್ ಕೋಕೋ ಪೀಟ ಕನ್ವರ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಏನೇನು ಬೇಕಿದ್ರೆ ಫಸ್ಟ್ 1 ಟನ್ ಕಾಯಿಲ್ ಪಿತ್ ಬೇಕು, ಆಮೇಲೆ ಒಂದು 3¾ ಕೆಜಿ ಯೂರಿಯಾ ಬೇಕಾಗುತ್ತೆ. ನೋಡಿ, ಅಲ್ಲಿ ಯೂರಿಯಾ ಇಟ್ಕೊಂಡು. ಸೊ ಅದು 1¾ ಕೆಜಿ, ಇದು 1 ಟನ್. ಈಗ 10 ಟನ್ ಅಂದ್ರೆ ನೀವು ಲೆಕ್ಕ ಮಾಡಿಕೊಳ್ಬೇಕು, ಗೊತ್ತಾಯ್ತಲ್ಲ. ಈಗ ಈಗ 1 ಬ್ಯಾಗಿಗೆ 1 ಟನ್ ನಾವು ಮಾಡ್ಬೋದು. ಆಮೇಲೆ ಒಂದು ಯೂರಿಯಾ 3 ಮುಕ್ಕಲ್, ಅದು ಬಿಟ್ಟಿದ್ರೆ ಆಮೇಲೆ ನಮ್ಮ ಕಡೆ ಒಂದು ಸೂಕ್ಷ್ಮ ಜೀವಿಗಳಿರುತ್ತೆ, ಇದು ಮೈಕ್ರೋಬಿಯಲ್ ಕನ್ಸಾರ್ಟಿಯಾ. ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ ನಾವು. ಇದು 5 ಕೆಜಿ 1 ಟನ್ಗೆ ಬೇಕಾಗುತ್ತೆ. ಅರ್ಕ ಡಿಕಂಪೋಸ್ ಇದು ನಮ್ಮ ಸಂಸ್ಥೆ ನಿಮ್ಗೆಲ್ಲ ಸಿಗುತ್ತೆ, ನಿಮ್ಗೆ ಬೇಕಂದ್ರೆ ಅಲ್ಲಿ ತಗೋಬಹುದು. ಆಮೇಲೆ ಒಂದು ನಿಮಿಷ, ನಾವು ಅರ್ಕ ಅಂತ ಯಾಕೆ ಹೇಳಿದ್ವಿ ಅಂತ ಹೇಳಿದ್ವಿ, IHR ಯಾವ ಟೆಕ್ನಾಲಜಿ ತಂತ್ರಜ್ಞಾನ ಬಂದ್ರು ಅರ್ಕಾವತಿ ನದಿ ದಂಡೆ ಮೇಲೆ ನಮ್ಮ IHR ಕೂಡ ಅರ್ಕ ಡಿಕಂಪೋಸರ್ ಬ್ರ್ಯಾಂಡ್ ನೇಮ್. ಅದು ಬ್ರ್ಯಾಂಡ್ ಅರ್ಕ ಅಂತ ಹೇಳ್ಬಿಟ್ರೆ ನಿಮ್ಗೆ IHR ಅಂತ ಅರ್ಥ.
ಮೇ ಡಿಕಂಪೋಸರ್ ಅಂತ ಹೇಳಿದ್ರೆ ಏನು ಅಂದ್ರೆ ಬೇಗ ಅದು ಹುದುಗಿಸುತ್ತೆ ಕೊಳೆಯುತ್ತೆ ಕೊಳೆಯೋದು ಬಹಳ ಫಾಸ್ಟ್ ಆಗುತ್ತೆ ಸೂಕ್ಷ್ಮ ಜೀವಿಗಳಿರೋದ್ರಿಂದ ಮಾಮೂಲಾಗಿ ಹಾಕಿದ್ರೆ ಅವಾಗೂ ಸೂಕ್ಷ್ಮ ಜೀವಿ ಇರುತ್ತೆ ನಿಧಾನ ಇದು ಬೇಗ ಆಗುತ್ತೆ ಅರ್ಕ ಡಿಕಂಪೋಸರ್ ಎಷ್ಟು 5 ಕೆಜಿ ಬೇಕಾ ಹೌದು ಸರ್ ಒಂದು ಟನ್ಗೆ 5 ಕೆಜಿ ಅಂದ್ರೆ 5 ಕೆಜಿ ಬ್ಯಾಗ್ ಅದು ಇದು 5 ಕೆಜಿ ಬ್ಯಾಗ್ ಅದು ತೋರಿಸ್ಬಿಡಿ ಅದು ಕ್ಯಾಮೆರಾಕ್ಕೆ ತೋರಿಸ್ಬಿಡಿ ಈ ಕಡೆ ಲೇಬಲ್ ನೋಡಿ ಸರ್ ಇದು ಅರ್ಕ ಡಿಕಂಪೋಸರ್ 5 ಕೆಜಿ ಬ್ಯಾಗ್ ಅದು ಅದರ ಒಳಗಡೆ ಇರೋದು ಅಂದ್ರೆ ಲಿಗ್ನಿನ್ ಮೆಟೀರಿಯಲ್ ಅದು ಹೌದು ಸರ್ लिग्नाइट कॉर्पोरेशन वृद्धाचलम हर अल्ली बै प्रोडक्ट अदर माइक्रो ऑर्गेनिज्म दिवस ಆವಾಗ ಇದು ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಅಂತ ಹೇಳ್ತೀನಿ ನಾವು ಅತ್ತೋಗ ಅದು ಲೇಬಲ್ ತೋರಿಸ್ಬಿಡಿ ವಿಡಿಯೋ ಇದು 1 ಕೆಜಿ ಬೇಕಾಗಿದೆ 1 ಕೆಜಿ ಲಿಕ್ವಿಡ್ ಅಂದ್ರೆ 1 ಲೀಟರ್ ಎರಡು ಇರುತ್ತೆ ನಮ್ಮ ಜೊತೆಗೆ ಸಾಲಿಡ್ ಇರುತ್ತೆ ಲಿಕ್ವಿಡ್ ಇರುತ್ತೆ ಅಂದ್ರೆ ಡಿಕಂಪೋಸರ್ ಹಾಕಿದ ಮೇಲೆ ಅದು ಲಾಸ್ಟ್ ಅಲ್ಲಿ ಹಾಕೋಣ ಅದು ಸೂಕ್ಷ್ಮ ಲಿಕ್ವಿಡ್ ಬೇಕಾಗಿದೆ ಸಾಲಿಡ್ ಇಲ್ಲಿ ಇರುತ್ತೆ ಕೊಳೆಯುತ್ತದೆ ಇದು ಲಿಗ್ನೈಟ್ ಬೇಸ್ಡ್ ಇದೆ ಇದು ನೀರಲ್ಲಿ ಇದು ಮಾಡ್ತೀನಿ ನಾವು ಅಲ್ಲ ಡಾಕ್ಟರ್ ಈಗ ಅವರ ರೈಟ್ಗೆ ಹೇಳ್ತೀನಿ ಸರ್ ಈಗ ನಾವು ಲಿಕ್ವಿಡ್ ಯೂಸ್ ಮಾಡಬೇಕಾ ಇದನ್ನ ಯೂಸ್ ಮಾಡಬೇಕಾ ಇದು ಸಾಲಿಡ್ ಯೂಸ್ ಮಾಡಬಹುದು ಸರ್ मुख्यवाद सूक्ष्म जीवी हाकितर आ सूक्ष्म जीवी प्लांट हेल्थ मैनेजमेंट सस्य आरोग्यवाड़े सहाय अदे को मत अदर वे ग्रोथ विगर अंतिम ना समृद्धवा सस्य बेली सहाय आ सहायक बेनिफिशियल मैक्रो ऑर्गेनिज्म नम संस्था तैयार सो निम्हे औषधि कड़मे तक आम इन बेरे तिपे गोबर व्यत्यास अरे तिपे गोबर अदे रोग इंपार्टेंट बेनिफिशियल मैक्रो सूक्ष्म जीवी ನಿಮಗೆ ಆ ತರ ಮುಂದೆ ರೋಗ ರೋಜನಗಳು ಬರದೆ ಒಳ್ಳೆ ಚೆನ್ನಾಗಿ ಅದಕ್ಕೆ ಪೋಷಕಾಂಶಗಳು ದೊರೆಯುತ್ತೆ ಬೇರೆ ಸಾಮಾನ್ಯವಾಗಿ ತಿಪ್ಪೆ ಗೊಬ್ಬರ ಚೆನ್ನಾಗಿ ಕೊಳ್ತಿದ್ರೆ ರೋಗಗಳು ಬರಲ್ಲ ನಾವು ಏನ್ ಹೇಳ್ತೀವಿ ಅಂದ್ರೆ ತಿಪ್ಪೆ ಗುಂಡಿನಲ್ಲಿ ಸಾಕಷ್ಟು ಉಷ್ಣಾಂಶ ಜಾಸ್ತಿ ಆಗಬೇಕು ಅಂತ ಹೇಳ್ತೀವಿ ಕಾಲು ಇಟ್ಟರೆ ಕಾಲು ಸುಡುತ್ತೆ ನೋಡಿದ್ರಲ್ಲ ಚೆನ್ನಾಗಿ ಕೊಳ್ತಿರೋ ಅಂತ ಗೊತ್ತಿಲ್ಲ ಕಾಲು ಸುಡುತ್ತೆ ಆ ತರ ಟೆಂಪರೇಚರ್ ಅಲ್ಲ ಅದನ್ನ ಅಲ್ಲಿ ತೋರಿಸ್ತೀವಿ ಅಲ್ಲ 100 ಅಲ್ಲ 100 ಡಿಗ್ರಿಗೂ ಜಾಸ್ತಿ ಟೆಂಪರೇಚರ್ ರೈಸ್ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಏನೇ ಪ್ಯಾಥೋಜೆನ್ಸ್ ಇದ್ರೂ ಕೂಡ ಎಲ್ಲ ಅದು ಸತ್ತೋಗುತ್ತೆ ಅಂದ್ರೆ ರೋಗಾಣುಗಳು ಸತ್ತೋಗುತ್ತೆ ಹಾಗಾಗಿ ಅದು ರೋಗ ಅಂತ ಅರಲ್ಲ ಬಟ್ ಅರ್ಧಂಬರ್ಧ ಕೊಳ್ತಿರೋ ಅಂತ ಇರುತ್ತಲ್ಲ ಅದರಿಂದ ರೋಗಗಳು ಬರೋ ಚಾನ್ಸ್ ಇರುತ್ತೆ ಹಾಗಾಗಿ ಸರಿಯಾದ ಕೊಳೆತ ಗೊಬ್ಬರಗಳು ಮಾತ್ರ ಉಪಯೋಗಿಸಬೇಕು ಈಗ ನೆಕ್ಸ್ಟ್ ಸ್ಟೆಪ್ ಏನು ಸರ್ ಈಗ ನೆಕ್ಸ್ಟ್ ಸರ್ ಈಗ ಫಸ್ಟ್ ಇದು ಹಾಕ್ತೀರಾ ಇದು ಒಂದು ಲೇಯರ್ ಹಾಕ್ತೀರಾ ಹೌದು ಸರ್ ಹಾಕಿ ಮತ್ತೆ ಚೇತನ್ ಒಂದು ಕಡೆ ಹೆಲ್ಪ್ ಮಾಡಿ ನೀವು ಈಗ ನೋಡಿ ಎಲ್ಲರೂ ದಯವಿಟ್ಟು ವಿಡಿಯೋನ ಮಾಡಬೇಕು ನೋಡ್ಕೊಳ್ಳಿ ಯಾವ ತರ ಒಂದು ಮೊದಲನೇ ಪದರ ಹೆಂಗ್ ಹಾಕ್ತಾರೆ ಅಂತ 12 ಅಡಿ ಇದು ಚೆನ್ನಾಗಿ ನೀಟಾಗಿ ರೆಡ್ ಹಾಕ್ತೀರಾ ಬಲಿ ನೀವು ಕೈಯಾಕಿ ಒಂದು ಕಾರಣದಲ್ಲಿ ಅಲ್ಲ ಎಲ್ಲ ನೀವು ತರಬೇತಿ ತಡ ಬನ್ನಿ ನೀವು ಕೈಯಾಕಿ ಅಲ್ಲ ಎಲ್ಲರೂ ನೀವು ಕೂಡ ಕೈ ಹಾಕ್ಬೇಕು ನೋಡಿ ಮತ್ತು ಮೊದಲು ಒಂದು ಲೇಯರ್ ಅವರು ಆಯ್ತು ಅಂದ್ಮೇಲೆ ಕಳೆ ಮಾಡೋದು ಆಯ್ತು ಅಂದ್ಮೇಲೆ ಬನ್ನಿ ಬನ್ನಿ ತೋಳಿ ಎಲ್ಲರೂ ಕೈ ಹಾಕಿ ಉಡಿ ಉಡಿ ಆಗಿ ಸಬಕ್ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಉಂಡುಂಡೆ ಇರಬೇಕು ಅಲ್ಲ ಡಾಕ್ಟರ್ ಇದು ಕೋಕೋ ಪಿಟ್ಟಾನೆ ನಾಪ ಕಾದು ಕಾಪ ಅದನ್ನ ಬೇರೆ ಹಾಕ್ತೀನಿ ಇಲ್ಲ ಇಲ್ಲ ಕೋಕೋ ಪಿಟ್ಟ ಅದ ಆಗಿ ಅದಕ್ಕೆ ರಿಪೋರ್ಟ್ ಕೊಡ್ತೀನಿ ಇದು ಸ್ವಲ್ಪ ಪದರ ಪದರವಾಗಿ ಚೆನ್ನಾಗಿ ಆಗ್ತದೆ ಅಲ್ಲ ಅಲ್ಲ ನೋಡಿ ಡಾಕ್ಟರ್ ಆಯ್ತು 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 ಎಲ್ಲ ನೋಡ್ಕೊಳ್ಳಿ ಆ ಪದರ ಹೆಂಗ ಹಾಕ್ತಕ್ಕೆ ಅದು ಇಂಪಾರ್ಟೆಂಟ್ फस्ट मूरे मुका यूरिया यूरिया सरजनक पोषक सरजनक
ಎಲ್ಲರೂ ಗಮನಿಸ್ಕೊಳ್ಳಿ, ವಿಡಿಯೋನಲ್ಲಿ ಓಡಿ ಒಂದ್ ನಿಮಿಷ ಪ್ಲೀಸ್ ಮಾತಾಡ್ಬಿಡಿ. ಸ್ಟೆಪ್ಸ್ ಹೋಗ್ಬಿಡುತ್ತೆ, ಮೊದಲನೇ ಅದ್ರಾದ್ಮೇಲೆ ಯೂರಿಯಾ ಹಾಕ್ಬೇಕು, ಆಮೇಲೆ ನೆಕ್ಸ್ಟ್ ಅದು ನೆಕ್ಸ್ಟ್ ಇಟ್ಕೊಳ್ಳಿ ಒಂದ್ ನಿಮಿಷ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅಲ್ಲ ಈಗ ಇಬ್ರು ಬಂದ ಮೇಲೆ ಅವ್ರ ಜೊತೆ ಹೆಲ್ಪ್ ಮಾಡಿ ಯೂರಿಯಾನ ಹೆಂಗ್ ಹಾಕೋದು ಅವ್ರ ನೀವೇ ಕೈ ಹಾಕಿ. ನೀವ್ ಏನ್ ಮಾಡ್ಬೇಕು, ಇದು ಮುಕ್ಕಲ್ ಕೆಜಿ ಪೂರ್ತಿ ಹಾಕ್ಬೇಡ, ಮುಕ್ಕಲ್ ಕೆಜಿ. ಯಾಕೆಂದ್ರೆ ನಾವು ಒಂದು ಲೇಯರ್ ಒಂದ್ ಲೇಯರ್ ಆಮೇಲೆ ಬೇರೆ ಬೇರೆ ಇಟ್ಕೊಳ್ಳಿ. ಅವ್ರ ಎರಡು ಹಾಕಿ ತೋರಿ, ಈಗ ಒಂದು ಮುಕ್ಕಲ್ ಕೆಜಿ ಅಂದ್ರೆ ಒಂದು ಎರಡು ಕೈ ಅಂದ್ರೆ ಇಟ್ಕೊಳ್ಳಿ ಪೂರ್ತಿ ಎಲ್ಲ ಕಡೆ ಚೆನ್ನಾಗಿ ಹಾಕಪ್ಪಿ. ಅದು ನೋಡಿರಿ ಎರಡನೇ ಪದ್ರ ಯೂರಿಯಾ ಇನ್ನೊಂದು ಸ್ವಲ್ಪ ನಿಧಾನ ಕಲ್ತ್ಕೊಳ್ಳಿ, ಅವಸರ ಇಲ್ಲ. ಐದು ಗಂಟೆ ಈಗ ನಾವು ಯಾಕೆ ಯೂರಿಯಾ ಹಾಕ್ಬೇಕಂದ್ರೆ, ನೀವು ಕಾರ್ಬನ್ ಕಾರ್ಬನ್ ಅಂದ್ರೆ ಇಂಗ್ರೆ ಅಂದ್ರೆ ಹೇಳ್ತಾರೆ ಸಾವಯವ ಇಂಗಾಲ. ಇಂಗಾಲ ಓಕೆ, ಸೊ ಆ ತರ ಹೇಳ್ತಾರೆ. ಅದೇ ಇದ್ರ ಏನು ಇರುತ್ತೆ ಜಾಸ್ತಿ ಇರುತ್ತೆ. ಈಗ ನಾವು ಕಾಯಿ ಬಿತ್ತು ಮಾತ್ರ ಯೂಸ್ ಮಾಡೋ ಟೈಮಲ್ಲಿ ಜಾಸ್ತಿ ಇರುತ್ತೆ, ಸರಸನಗೆ ಎಷ್ಟಿರುತ್ತೆ ತುಂಬ ಕಡಿಮೆ ಇರುತ್ತೆ. ಅದು ಜಾಸ್ತಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, ಯೂರಿಯಾ ಕೊಡ್ಬೇಕು. ಸೊ ಅದಕ್ಕೆ ನಾವು ಯೂರಿಯಾ ಇಲ್ಲಿ ಕೊಟ್ಟಿದ್ದೀನಿ ನಾವು, ಸರಸನಗೆ ಜಾಸ್ತಿ ಹಾಕಿಬಿಟ್ಟೆ ಹಿಂಗ ಕಡಿಮೆ ಮಾಡಬೇಕು. ಸೊ ಅದಕ್ಕೆ ಆ ರೇಷಿಯೋ ಅಂದರೆ ಸ್ವಲ್ಪ ಕಡಿಮೆ ಮಾಡಬೇಕು, ಜಿ ಎಸ್ ಸಿ ಎನ್ ರೇಷಿಯೋ ಅಂದ್ರೆ ನಾವು ಹೇಳ್ತೀನಿ. ಸೊ ಅದಕ್ಕೆ ಕಡಿಮೆ ಮಾಡಬೇಕು, ಅದಕ್ಕೆ ನಾವು ಯೂರಿಯಾ ಕೊಡ್ತೀವಿ. ಆಮೇಲೆ ಇನ್ನೊಂದು ಲೇಯರ್ ಸ್ವಲ್ಪ ನೀರು ಹಾಕಿಬಿಟ್ಟೆ, ನೀರು ಲೈಟ್ ಹಾಕಿ ಸ್ವಲ್ಪ ಕುಡಿ. ಅದ ಈಗ ಮೂರನೇ ಪದ್ರ ನೀರು ಹಾಕ್ಬೇಕು, ನೀವ್ ಹಾಕ್ಬಿಡಿ ಅವ್ರ ಕೈಲಿ ಹಾಕ್ಸಿ, ಚುಮುಕ್ಸಿ ಚೆನ್ನಾಗಿ, ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಚುಮುಕ್ಸಿ ಎಲ್ಲ ನೋಡಿ ಅದನ್ನ. ಅಲ್ಲ ಕಲೆ ಒಂದು ಇದು ಬರುತ್ತಲ್ಲ ಒಂದು ಆ ಇದು ಪಾಟ್ಗೆ ನೀರ್ ಹಾಕ್ಬೋದು, ರೋಸ್ ಕ್ಯಾನ್ ಹಾಕ್ಬೋದಾ? ಅರ್ಥ ಮಾಡ್ಕೊಳ್ಳಿ, ಬರೀ ಹಾಕ್ಬಾರ್ದು, ಒಳ್ಳೆ ಕ್ಯಾನ್ ತಗೊಂಡು ಸ್ಪ್ರಿಂಕಲ್ ಮಾಡ್ಬೇಕು. ಅಲ್ಲ ಇದೆಯಾ ರೋಸ್ ಕ್ಯಾನ್ ಇದೆ ಇಲ್ಲಿ ಆನಂದ್ರಾವ್? ಈಗ ಅರ್ಥ ಮಾಡ್ಕೆ ನೆಕ್ಸ್ಟ್ ರೋಸ್ ಕ್ಯಾನ್ ಅಲ್ಲಿ ಹಾಕ್ಬೇಕು, ಅದು ಇನ್ನು ಈಸಿ ಆಗಿದೆ. ಈಗ ಇನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು, ಇನ್ನೊಂದು ಲೇಯರ್ ಇದೆ. ಈಗ ಇನ್ನೊಂದು ಕೋಕೋ ಬೀಟ್ ಹಾಕಿ ಲೇಯರ್ ಇಲ್ಲಿ ಒಂದು ಗೆಜಲ್ ನೋಡಿ, ಅವ್ರು ಚೆನ್ನಾಗಿ ಇದು ಮಾಡಿದ್ರು, ತೆಳ್ಳಗ್ ಹಾಕ್ಬೇಕು, ಕರೆಕ್ಟ್ ಲೆವೆಲ್ ಮಾಡಿಡ್ಬೇಕು. ಅದಕ್ಕೆ ಒಂದು ಚೀಲ ಮಾಡಿಕೊಂಡಿದ್ದೆ, ನಾವು ಚೀಲ ಎಷ್ಟು ಇರ್ಬೋದು, ಒಂದು ಇಪ್ಪತ್ತು ಇಲ್ಲಿ 25 ಕೆಜಿ ಇರ್ಬೋದು. ಒಂದು ಟನ್ಗೆ ಎಷ್ಟು ಬೇಕಾಗುತ್ತೆ, ಒಂದು 40 ಬ್ಯಾಗ್ ಸಾಕಾಗಲ್ಲ. ಆ ಥರ ಮಾಡಿದ್ರೆ ನೀವು ಇನ್ನೂ ಈಸಿ ಅರ್ಥ ಆಗುತ್ತೆ. ಈಗ ಒಂದು ಟನ್ ಅಂದ್ರೆ 1000 ಕೆಜಿಸ್ ಅಂದ್ರೆ ಒಂದೊಂದು ಲೇಯರ್ ಎಷ್ಟು ಕೆಜಿ ಇರ್ಬೇಕು? 100 ಕೆಜಿ. ಈಗ ಜ್ಞಾಪಕ ಇಟ್ಕೊಳ್ಳಿ, ಒಂದು ಚೀಲದಲ್ಲಿ 50 ಕೆಜಿ ಬರ್ಬೋದು ಅಥವಾ ಎಷ್ಟು 40. ಒಟ್ಟು ಒಂದು ಪದ್ರ ಅಂದ್ರೆ 100 ಕೆಜಿ ಹಾಕ್ಬೇಕು, ಅದ್ರ ಮೇಲೆ ಯೂರಿಯಾ ಹಾಕ್ಬೇಕು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನೀರ್ ಹಾಕದ್ಮೇಲೆ ಏನ್ ಮಾಡ್ಬೇಕು? ಈಗ ಸರ್ ನೀರ್ ಆದ್ಮೇಲೆ ಇದು ಹಾಕಿದ್ರೆ ಮತ್ತಿನ್ನೊಂದು ಲೇಯರ್ ಹಾಕಿದ್ವಿ, 200 ಕೆಜಿ ಆಗಿತ್ತು. ಆಯ್ತು, ಕಾಯಿ ಬಿತ್ತು. ಈಗ ಮೇಲ್ಗಡೆ ನಾವು ಏನ್ ಮಾಡ್ಬೇಕು, ಸೂಕ್ಷ್ಮ ಜೀವಿಲ್ಲ. ಈಗ ಇಲ್ಲಿ ಈಗ ಇದೇನಾಗಿದೆ, 5 ಕೆಜಿ ಇರೋದು ಒಂದು ಟನ್ಗೆ. ನಾವು ಕೈಲ ಇದು ಮಾತ್ರ ಡೈರೆಕ್ಟ್ ಮಾಡಿದ್ರೆ ಜಾಸ್ತಿ ಒಂದೇ ಕಡೆ ಹೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಕಾಯಿ ಬಿತ್ತಿದ್ರೆ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಕೊಟ್ಟಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ. ಡಿಕಂಪೋಸರ್ ಅದ್ರೆಸ್ ಅರ್ಕ ಡಿಕಂಪೋಸರ್ ನೋಡಿ, ಅವ್ರು ಯಾವ ತರ ಕಟ್ ಮಾಡ್ತಿದ್ದಾರೆ, ಆ ಕಾಯಿ ಇದ್ರಲ್ಲಿ ಸೇರಿಸ್ಬಿಟ್ಟು ಈಗ ಹಾಕ್ತಾರೆ. ಈಗ ನಾವು ಒಂದು ಕೆಜಿ ಒಂದೊಂದು ಲೇಯರ್ 5 ಕೆಜಿನ 5 ಪದ್ರ ಹಂಗೆ ನೋಡಿ, ಅದು ಉಂಡುಂಡಾಗಿರುತ್ತೆ. ಇಲ್ಲ ಹುಡಿ ಹುಡಿಯಾಗಿ ಮಾಡ್ಕೋಬೇಕು ಅದನ್ನ ನೋಡಿ. ನೋಡಿ, 1 ಕೆಜಿ ಆಗೋಷ್ಟು ಫಸ್ಟ್ ಸಾಕು. ಇಲ್ಲಿ ಬನ್ನಿ, ಒಂದು ಆನಂದ್ರಾವ್ ಕೊಡಿ, ಅವ್ರು ಚೆನ್ನಾಗಿ ಮಿಕ್ಸ್ ಮಾಡಲಿ. ಆ ಕಡೆ ಕೊಡಿ, ಚೆನ್ನಾಗಿ ಕಲಸಿಬಿಟ್ಟು ಹಾಕಿ. ಆಮೇಲೆ ಮೇಲ್ಗಡೆ ನೀವು ಸ್ಪ್ರೆಡ್ ಮಾಡಿಡ್ಬೇಕು. ಅಂದಾಜಲ್ಲೇ 1 ಕಿಲೋ ಇದು, 1 ಕಿಲೋ ಅಂದ್ರೆ ನಾವು 5 ಲೇಯರ್ ನಾವು ಮಾಡ್ತೀವಿ. 5 ಲೇಯರ್ ಇದ್ರ ಜೊತೆಗೆ 5 ಲೇಯರ್ ಯೂರಿಯಾ ಜೊತೆಗೆ ಟೋಟಲ್ 10 ಲೇಯರ್ 10 ಪದ್ರ ಬರಬೇಕು. 5 ಲೇಯರ್ ಯೂರಿಯಾ ಬರುತ್ತೆ, 5 ಲೇಯರ್ ಇದು ಸೂಕ್ಷ್ಮ ಜೀವಿ ಬರುತ್ತೆ. ಅದೇ ಕನ್ಸ್ಟ್ರಕ್ಷನ್ ಇದೆ, ಇದು ಅರ್ಕ ಡಿಕಂಪೋಸರ್ ಹೇಳ್ತೀವಿ, ಇದು ಕೊಟ್ಟಿದ್ದೀನಿ ನಾವು. ಅಲ್ಲ ಸರ್, ಐ ಆಮ್ ಜಸ್ಟ್ ಪ್ಯಾರಾಫ್ರೈಸ್ ಮಾಡ್ತಾ ಇದ್ದೀನಿ. 10 ಲೇಯರು 100 ಕೆಜಿ 10 ಲೇಯರ್, 5 ಲೇಯರ್ ಡಿಕಂಪೋಸರ್ 1 ಕೆಜಿ, ಅದಾದ್ಮೇಲೆ ಯೂರಿಯಾ
ಪ್ರತಿ ಎರಡೆರಡು ಲೇಯರ್ ಗೆ ನೀರು ಚಿಮುಕಿಸಬೇಕು. ಯೂರಿಯಾ ಇಲ್ಲಿ ಹಾಕ್ತೀನೋ ಸ್ವಲ್ಪ ನೀರು ಯೂರಿಯಾ ಆದ್ಮೇಲೆ ಅದು ಐದು ಸರಿ ಹಂಗಾರೆ ಅರ್ಥ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಒಂದು ಟನ್ ಅಂದ್ರೆ 1000 ಕೆಜಿ, ಒಂದು ಪದರ ಅಂದ್ರೆ 100 ಕೆಜಿ, 100 ಕೆಜಿ ಒಂದು ಪದರ, ಅದಾದ್ಮೇಲೆ ಯೂರಿಯಾ 3/4 ಕೆಜಿ, ಅದಾದ್ಮೇಲೆ ನೀರು ಹಾಕಿದ್ರಿ, ನೀರು ಹಾಕಿದ್ಮೇಲೆ ಇದು ಯಾವುದು ಕನ್ಸಾರ್ಷ್ಯ 1 ಕೆಜಿ, ಅದು ಕಾಯರ್ ಪಿತ್ತಲ್ಲಿ ಮಾಡೋದು, ಇದು ಒಂದು ಪದರ. ಈ ಥರದ್ದು 5 ಪದರ ಆದಾಗ ನಿಮ್ಗೇನಾಗುತ್ತೆ 10 ಪದರ ಕಾಯರ್ ಪಿತ್ ಆಗುತ್ತೆ, 1 ಟನ್ನು 1 ಟನ್ ಬಂದ್ಬಿಡುತ್ತೆ. ಸೊ ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಈ ಕೆಪಾಸಿಟಿ ಬ್ಯಾಕ್ ಕೆಪಾಸಿಟಿ 1 ಟನ್ ಅಷ್ಟೇ. ಅದಕ್ಕೆ ಅವ್ರು ಆ ಆಳ ಎಲ್ಲ ಮಾಡಿದ್ದಾರೆ ಕರೆಕ್ಟ್ ಆಗಿ. ಅದೇ ಉದ್ದಿನದ ನೋಡಿದ್ರೆ 12 ಅಡಿ ಬರುತ್ತೆ, ಅಗಲ 4 ಅಡಿ ಬರುತ್ತೆ, ಹೈಟ್ ಒಂದು 2 ಅಡಿ. ಅವ್ರ ಕೈಲಿ ಕೊಡಿ, ಅವ್ರ ಕೈ ಹಾಕಿ, ರೈತ ಹುಡುಗರು ಕೈ ಹಾಕಿ, ಎಲ್ಲ ಕೈ ಹಾಕಿ ಮಾಡ್ರಿ. ಸ್ವಯಂ ಶಿಕ್ಷಣ ತರಬೇತಿ ಈಗ ನೆಕ್ಸ್ಟ್ ರೌಂಡ್ಗೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾಕಿ ಎಲ್ಲ ಕೈ ಹಾಕ್ರಿ ನೀವು. ಒಂದೇ ಕಡೆ ಆಗ್ತಾ ಇದ್ದೀರಾ ಕಲೆಯವನ್ನ ಉಂಡುಂಡೆ ಇರ್ತಲ್ಲ ಅದೇನಾರು ಹೊಡಿಬಹುದು. ಅಲ್ಲ ಆನಂದ್ರಾವ್, ನೆಕ್ಸ್ಟ್ ಟೈಮ್ ತರ್ಬೇಕಾರೆ ಇದು ಸ್ವಲ್ಪ ನಾರು ಜಾಸ್ತಿ ಆಗೋಯ್ತು, ಪುಡಿ ಸ್ವಲ್ಪ ಪುಡಿ ಸ್ವಲ್ಪ ಕೈಯಲ್ಲೇ ಮಾಡ. ಇದು ನಿಮ್ಗೆಲ್ಲ ಇದಕ್ಕೆ ಫೋಲ್ಡರ್ ಕೊಟ್ಟಿದೀವಿ ನೋಡಿ, ಆ ಫೈಲಲ್ಲಿ ಈಗ ಹಾಕಿದ್ವಲ್ಲ ಅದನ್ನ ತಗೊಳ್ಬೇಕಾದ್ರೆ ಸ್ಟೆಪ್ಸ್ ಅಲ್ಲೇ ಟಿಕ್ ಮಾಡ್ಕೊಳ್ಳಿ, ಈಗ ಕಲ್ತ್ಕೊಳ್ಳಿ ಅದರಲ್ಲೂ ಬರ್ದಿದೀವಿ ಅದೇ. ಎಲ್ಲರೂ ಆರಾಮ ಮಾಡ್ಬೋದು ಈ ತರ ಶೆಡ್ ಮಾಡಿದ್ರೆ ನೋಡಿ ಸರ್ ಅವ್ರು ಎಷ್ಟು ಬ್ಯಾಗ್ ಇಟ್ಟಿದ್ದಾರೆ ಈ ತರ ಮಾಡ. ಅದೇ ಅವ್ರ ಲೆಕ್ಕ ಅರುಣಾಚಲ ಸರ್ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ನೀವು ಈ ಒಂದು 30 ಬ್ಯಾಗ್ ಇಲ್ಲ 50 ಬ್ಯಾಗ್ ಮಾಡಿದ್ರೆ ಒಂದು ದಿವಸಕ್ಕೆ ಎಷ್ಟು ಬರುತ್ತೆ, ಎಷ್ಟು ದುಡ್ಡು ಲೆಕ್ಕ ಮಾಡಿ ಎಲ್ಲರಿಗೂ ಚೆನ್ನಾಗಿ ಮಾತಾಡಿದ್ದಾರೆ. ಬಿಸ್ನೆಸ್ ಅಂದ್ರೆ ಆತರ ಇರ್ಬೇಕು. ಅಲ್ಲ ಇದನ್ನ ಮಾಡಿ ಆಮೇಲೆ ಊಟಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಇನ್ ಎರಡು ಸೆಷನ್ ಆಮೇಲೆ ಮಾಡೋಣ. ಇದು ಮಾಡಿದ್ ಫಸ್ಟ್ ಇದು ಮುಗಿಸ್ಬಿಟ್ಟು ಊಟಕ್ಕೆ ಹೋಗೋದು. ಇದು 3-4 ಗಂಟೆ ಆಗ್ಬಿಡ್ತೀವಿ, 1.5 ಆಯ್ತು. ಈಗ ಈಗ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು, ಯೂರಿಯಾ ಹಾಕ್ಬೇಕು ನೋಡಿ. ನಿಮ್ಗೆಲ್ಲ ತೆರಳ ಗೊತ್ತಾಗ್ಬಿಟ್ಟು ಯೂರಿಯಾ ನೀರು ಗೊತ್ತಾಗ್ಬಿಟ್ಟಿದೆ. ನೀವೇ ಮಾಡ್ರಪ್ಪ, ಒಂದೇ ಕಡೆ ಹಾಕ್ಬಿಡಿ, ಚೆನ್ನಾಗಿ ಸ್ಪ್ರೆಡ್ ಆಗ್ಬೇಕು. ನೆಕ್ಸ್ಟ್ ರೌಂಡ್ ಕಾಯಿ ಬಿತ್ತು ರೆಡಿ ಮಾಡಿ, ಒಂದು 100 ಕೆಜಿ ನೀವೇ ಲೆಕ್ಕ ಮಾಡಿ. ಈಗ 3 ಲೇಯರ್ ಆಯ್ತು, ನೀರು ನೀರು ರೆಡಿ ಮಾಡಿ, ಅಲ್ಲ ಆನಂದ್ ರಾವ್. ಆಮೇಲೆ ಒಂದು ರೋಸ್ ಕ್ಯಾನ್ ಕೊಡ್ಸಿ ಹುಡುಗರಿಗೆ, ಆ ರೋಸ್ ಕ್ಯಾನ್ ಇಟ್ಕೊಂಡು ಹಿಂಗ್ ಹಾಕೋದು ರೋಸ್ ಕ್ಯಾನ್ ತಗೊಂಡ್ ಮಾತ್ರ ಇರ್ಬೇಕು. ತೆಂಗಿನಕಾಯಿ ನಾರು ಇದು ಮಾತ್ರ ಇರ್ಬೇಕು, ಬೇರೆ ಏನು ಇರ್ಬೇಡ, ಎಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿರ್ಬೇಕು.
ಮಣ್ಣು ಮಿಕ್ಸ್ ಮಾಡಬೇಡ, ಅದು ನೋಡ್ಕೊಳ್ಬೇಕು ಮಣ್ಣು ಮಿಕ್ಸ್ ಆಗ್ಬೇಡ. ಅಲ್ಲ ಮಣ್ಣೆ ಇದು ಇದ್ರ ಮೇಲೆ ಬೆಳಿಬೋದು ತರಕಾರಿ ಕೆಲವು ಕಡೆ ಬೆಳೆಸಿದಾರೆ. ಸ್ವಲ್ಪ ಹೋಗಿ ಬೇರೆಯವ್ರು ಕೈ ಹಾಕಿ ತಗೊಂಬನ್ನಿ. ಪರವಾಗಿಲ್ಲ ಸರ್, ಎಲ್ಲ ತುಂಬಾ ಖುಷಿಯಾಗಿ ಮಾಡ್ತಾರೆ ಸರ್. ಅಲ್ಲಪ್ಪ ಇವರೆಲ್ಲ ಯಾರ ಟ್ರೈನ್ಡ್ ಪೀಪಲ್. ಮೊನ್ನೆ ಸ್ವಲ್ಪ ಟೆಕ್ನಾಲಜಿ ಕೊಟ್ಬಿಟ್ರೆ ಮುಗಿತ್ ಅಷ್ಟೇ. ದೇ ನೋ ಹೌ ಟು ಫ್ಲೈ ಎ ಪ್ಲೇನ್, ಬಟ್ ಸ್ವಲ್ಪ ರಫಾಲ್ ಜೆಟ್ ಹೆಂಗ್ ಓಡಿಸೋದು ಅಂತ ಹೇಳ್ತಾರೆ. ಅವರಿಗೆಲ್ಲ ಡಕೋಟ್ ಹಾಕಿಕೊಟ್ಟ ಎಲ್ಲ ಹೆಂಗಾಗಿ ಓಡಿಸ್ತಾರೆ. ರಫಾಲ್ ಗೆ ಸ್ವಲ್ಪ ಕಂಟ್ರೋಲ್ಸ್ ಓಡಿದ್ರೆ ಹೋಗುತ್ತೆ. ಸೊ ದಟ್ಸ್ ಕಾಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಆಲ್ಮೋಸ್ಟ್ ಸರ್, ಆಲ್ರೆಡಿ ಎಕ್ಸ್ಪೀರಿಯನ್ಸ್. ಅಲ್ಲ ಹರ್ಷವಾದ್ರೆ ಹೇಳಿ ಊಟಕ್ಕೆ ಹೋಗಿ ಆಮೇಲೆ ಊಟ ಇದು ಮಾಡೋಣ, ನಿಮ್ಮಿಷ್ಟ. ನಮ್ಮ ನಮ್ಮ ತಯಾರಾಗಿದ್ದಾರೆ. ಲೆವೆಲ್ ಮಾಡ್ಕೊಂಡ್ಬರ್ತಾರೆ. ಪೂರ್ತಿ ತುಂಬಿಸ್ಬಿಡ್ಬೇಕು ಅವ್ರಿಗೆ ಚೆನ್ನಾಗಿ ಮಾಡಿ ಇದಾದ್ಮೇಲೆ ನೆಕ್ಸ್ಟ್ ಇದು ಎರೆಹುಳ ತುಂಬಾ ಎಕ್ಸ್ಪೋರ್ಟ್ ಆಗಿದೆ. ಅವರು ಭತ್ತಕ್ಕೆಲ್ಲ ಗೊಬ್ಬರ ಎರಡು ರೂಢಿ ಆಗಿದ್ದಾರೆ. ಭತ್ತ ಬೆಳೀತಾರಲ್ಲ ಸರ್, ಅದು ಚಾರ್ಜ್ ಫೋನ್ ಅಲ್ಲ. ಆನಂದ್ ರಾವ್ ರೋಸ್ ಬ್ಯಾನ್ ತರಿಸ್ಬಾರ್ದು. ನೀರ್ ತಗೊಂಬರ್, ನೀರ್ ತುಂಬ್ಕೊಂಬನ್ನಿ. ಅದು ವಿಡಿಯೋಗೂ ಕರೆಕ್ಟ್ ಆಗಿ ಬರ್ತಿಲ್ಲ, ಕೊಡದಲ್ಲೇ ಹಾಕ್ಬೇಕು ಅನ್ಕೊಂಡ್ಬಿಡ್ತಾರೆ. ಈಗ ನೆಕ್ಸ್ಟ್ ಇನ್ನೊಂದು ಲೇಯರ್ ಹಾಕಿ, ಈಗ ಸಿಕ್ಸ್ತ್ ಲೇಯರ್ ನ ಮಾಡ್ತೀನಿ ನಾನು. ಆರನೇ ಲೇಯರ್ ಅಲ್ಲಿ ಎರಡು ಲೇಯರ್ ಅಲ್ಲ ಡಾಕ್ಟ್ರೆ, ಇದು ಇದು ಕಂಪಲ್ಸರ್ ಮಾಡ್ಬೇಕು ಸರ್. ಲೇಯರ್ ಲೇಯರ್ ಮೂವತ್ತು ದಿವಸ ಬಿಟ್ಟು ಪದ್ರ ಬರ್ಬೇಕಲ್ಲ, ಕಡ್ಡಿಗೆಲ್ಲ ತೆಗೆದ್ಬಿಡು. ತೊಟ್ಟಿ ತೊಟ್ಟಿ ತುಂಬ ಬರ್ಬೇಕು ಈಗ ಬಾಯಿಲ್ಲ. ಈ ಬಿಸ್ನೆಸ್ ತುಂಬಾ ಡಿಮ್ಯಾಂಡ್ ಇರುತ್ತೆ. ಯಾರು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಸಕ್ಸಸ್ ಆಗ್ಬೋದು. ಯಾಕಂದ್ರೆ ಈಗ ಈ ಮೆಟೀರಿಯಲ್ ಯಾರಿಗೆ ಬೇಕಾಗಿದೆ ಕೊಕ್ಕೋ ಬೀಟ್ ಎಲ್ಲಿ ಯಾರಿಗೆ ಡಿಮ್ಯಾಂಡ್ ಇದೆ ಜಾಸ್ತಿ ಇದೆ ಈ ಮೆಟೀರಿಯಲ್.
ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಬೆಲ್ಟರ್ ಅವ್ರಿಗೆ ಸಸಿ ಇದು ಮಾಡ್ತಾರೆ, ರೆಡಿ ಮಾಡ್ತಾರಲ್ವಾ ಮಾಡ್ತಾರೆ ನರ್ಸರಿ ನರ್ಸರಿ ಇದಕ್ಕೆ ಫಿಲ್ ಮಾಡಿ ಮಾಡ್ತಾರಲ್ವಾ ಸಸಿ ಈಗೆಲ್ಲ ಮಾಡೋದಕ್ಕೆಲ್ಲ ಇದೇ ಯೂಸ್ ಮಾಡ್ತಾರೆ. ಆಮೇಲೆ ಸಿಟಿಲ ಈಗ ಇದೆಲ್ಲ ಯೂಸ್ ಮಾಡಿ ಗಿಡ ಇದಲ್ಲೇ ಪೂರ್ತಿ ತರಕಾರಿ ಎಲ್ಲ ಇದಲ್ಲೇ ಗ್ರೋ ಮಾಡ್ತಾರೆ ಕಂಪ್ಲೀಟ್. ಈಗ ಸೀಟ್ ಟು ಸೀಟ್ ಅಂದ್ರೆ ಹೇಳ್ತಾರೆ, ಒಂದು ಸೀಟ್ ಹಾಕಿ ಅಂದ್ರೆ ಆಮೇಲೆ ಹಣ್ಣು ಬರೋವರೆಗೆ ಅದಲ್ಲೇ ಮಾಡ್ಬೋದು. ಸೊ ಆ ತರ ಎಲ್ಲ ಡಿಮ್ಯಾಂಡ್ ಇದೆ. ಅದಕ್ಕೆ ಇದು ಯಾವಾಗಲೂ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಲಾಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಅಷ್ಟೆಲ್ಲ ನಾವು ನೀವು ತಮಿಳ್ನಾಡಿನಿಂದ ಬರೋರೆಲ್ಲ ಗೊತ್ತಾಗಿರ್ಬೋದು. ಈಗ ಪೊಳ್ಳಾಜಿ ಬೇರೆ ಕಡೆ ಏನ್ ಮಾಡಿದ್ದಾರೆ, ರೋಡ್ಸ್ ಕಡೆ ರೋಡ್ ಸೈಡ್ ಹಾಕ್ಬಿಡ್ತಾರೆ, ರೋಡ್ ಸೈಡ್ ಆಗಿ ಒಂದೊಂದು ಒಬ್ಬರು ಬೆಂಕಿ ಹಾಕ್ಬಿಡ್ತಾರೆ, ಬೆಂಕಿ ಆಗಿಬಿಟ್ಟು ಪೊಲ್ಯೂಷನ್ ಆಗಿಬಿಡ್ತಾರೆ. ಇವಾಗ ಒಂದೇ ಗ್ರಾಮ್ ಕೂಡ ರೋಡ್ ಸೈಡ್ ಹಾಕಲ್ಲ, ಯಾಕೆಂದ್ರೆ ಇದು ಒಂಥರ ಗೋಲ್ಡ್ ತರ ಆಗ್ಬಿಡ್ತು. ಇದೆಲ್ಲ ಈ ಯಾವಾಗ ಲಾಸ್ಟ್ 10 ಇಯರ್ಸ್ ಆಯ್ತು, ಇನ್ನು ನೆಕ್ಸ್ಟ್ 5 ಇಯರ್ಸ್ ನೋಡಿದ್ರೆ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡ್ತೀವಿ. ಈ ತರ ಹೋಗ್ಬಿಡ್ತೀವಿ ಜಾಸ್ತಿ ಇದೆ ಹಾಕಿದ್ರಲ್ಲ. ರೈಟ್, ನೆಕ್ಸ್ಟ್ ಇದು ಯೂರಿಯಾ, ಯೂರಿಯಾ ಯೂರಿಯಾ ಹಾಕಿ ಯೂರಿಯಾ ತಗೊಳ್ಳ ಹೌದು ಮಾಡ್ಬೇಕು. ಎಲ್ಲಾರು ಎಕ್ಸ್ಪರ್ಟ್ ಎಲ್ಲರೂ ಕಲ್ತ್ಕೊಳ್ಳಿ. ಸಾಕು ಸಾಕು ಜಾಸ್ತಿ ಇನ್ನು ಮೂರಲೇ ಇಲ್ಲ ಇನ್ನು 4 ಕಿಲೋ ಇದೆ. ಕೋಕೋನಟ್ ತೊಂದ್ರೆ ಇಲ್ಲ, ಒಂದು ಲೇಯರ್ ಸ್ವಲ್ಪ ಇದಕ್ಕೆ ಹೆಚ್ಚ ಹೆಚ್ಚ ಇದ್ರೆ ಕಡಿಮೆ ಪರವಾಗಿಲ್ಲ. ಹಾಕಿ ಹಾಕಿ ಫಿಲ್ ಮಾಡ್ಬೇಕು ಅಷ್ಟೇ. ಸಾಕು ಸಾಕು ಇಡಿ ನೆಕ್ಸ್ಟ್ ರೌಂಡ್ಗೆ ರೆಡಿ ಮಾಡಿರ್ತೀರಾ? ನೀನ್ ಹಾಕೊಂಡು ಹೋದ್ರೆ ಬನ್ನಿ, ನೀವು ಬೇಗ ಹಾಕಿದ್ರೆ ಬೇಗ ತೋರಿಸ್ತೀವಿ. ನೆಕ್ಸ್ಟ್ ಇನ್ನು ಎರಡೇ ಉಳ ಮತ್ತೆ ಅದು ನೋಡಿ ಒಂದು ಟನ್ ಹಾಕುವಷ್ಟೇ ಅದು ತುಂಬುತ್ತೆ. ಇನ್ನೊಂದು ಅಣ್ಣಾ ಈ ಕಡೆ ಬನ್ನಿ, ಫೋಟೋ ಇಡ್ರಾ. ಕುಣಿಂಚಿರ್ಕಂಗ ಬಾರಿ ಕುಣಿಂಚಿಟ್ಟಿರ್ಕೊಂಬ ಇಡ್ಕೊಂಡು ಡೈಲಾಗ್ ಎಲ್ಲ ಕ್ಯಾಪ್ಚರ್ ಆಗ್ತಿರ್ತಾನೆ. ಸ್ವಲ್ಪ ಈಗ ಸ್ವಲ್ಪ ಸ್ಪೀಡ್ ಅಲ್ಲ ಕಳೆಯುವ ಫಾಸ್ಟ್ ಇದು ಬಾಜಾರ್ ಗುಡ್ಡ.
ಅಲ್ಲ ಈ ಅಡುಗೆ ಮಾಡಕ್ ತೋರಿಸ್ತಾರಲ್ಲ ಟಿವಿಲಿ ನಂಗೆ ಅವ್ರೇನ್ ಮಾಡ್ತಾರೆ ಸಕ್ಕರೆ ತೋರಿಸ್ತಾರೆ ಆಮೇಲೆ ಉಂಡೆ ತೋರಿಸ್ತಾರೆ ಈಗ ಬಿಸಿ ಮಾಡಿ ನೆಕ್ಸ್ಟ್ ಉಂಡೆ ತಯಾರಾಗಿಲ್ಲ ಸ್ವಲ್ಪ ಆ ಸೀ ಕಲ್ಚರ್ ಮಾಡ್ತಾನಲ್ಲ ನೋಡಿ ಒಂದು ಟೈಮ್ ರೆಡಿ ಆಗೇ ಹೋಯ್ತು ನೋಡಿ ಕ್ಯಾನ್ ಬಂತು ಸ್ವಲ್ಪ ವಿಡಿಯೋ ನೋಡಿ ಈಗ ಗಮನಿಸ್ಬೇಕಾಗಿ ಪ್ರಾರ್ಥನೆ ಆ ಕ್ಯಾನ್ ತೋಳಿ ಆನಂದ್ ರಾವ್ ಆ ಕ್ಯಾನ್ ನೀವ್ ಇಟ್ಕೊಳ್ಳಿ ಕೈಯಲ್ಲಿ ಡೈಲಾಗ್ ಬಡಿ ಅಣ್ಣ ಅವ್ರ ಕೈ ಕೊಡಿ ಕ್ಯಾನು ಕಲೇವ ಆ ಕ್ಯಾನ್ ಇಟ್ಕೊಂಡು ತೋರಿಸಿ ಸರ್ ನೋಡಿ ಈಗ ಎಲ್ಲರೂ ಗಮನಿಸಿ ಅಲ್ಲಿ ನೋಡಿ ನೀರು ಸಿಂಪಡಿಸೋದು ಈ ರೋಸ್ ಕ್ಯಾನ್ ಇಂದ ರೂಪ ಮೇಡಮ್ ಇದ್ರ ಹೆಸರೇನು ರೋಸ್ ಕ್ಯಾನ್ ಯಾಕಂತಾರೆ ರೋಸ್ ಅಂತ ರೋಸ್ ಅಲ್ಲಿ ನೋಡಿ ಕಾಲೇವನ ಹೇಗೆ ಸಿಂಪಡಿಸ್ತಿದ್ದಾರೆ ನೋಡಿ ಮೆತ್ತಗೆ ಚಿಮ್ಸ್ಬೇಕು ಕೊಡ್ಕೊಡೋ ನೀರು ಹಾಕೋದಲ್ಲ ಇದು ಕರೆಕ್ಟ್ ಪದ್ಧತಿ ಸ್ವಲ್ಪ ತೇವಾಂಶ ಚೆನ್ನಾಗಿರುತ್ತೆ ಅಲ್ಲಿ ನೆಕ್ಸ್ಟ್ ರೌಂಡ್ ರೆಡಿ ಮಾಡಿ ಸರ್ ರೆಡಿ ಸರ್ ಆಯ್ತು ಕ್ಯಾಮ್ರಾ ಆಫ್ ನೆಕ್ಸ್ಟ್ ರೌಂಡ್ ರೆಡಿ ಮಾಡಿ ಎಡಿಟಿಂಗ್ ಅಲ್ಲಿ ಹೋಗಿ ಹಾಕಿ ಆ ಸಾಕು ಅಲ್ಲ ಒಬ್ರು ಇಲ್ಲಿ ಬನ್ನಿ ಅಕ್ಕ ಅದು ಮಿಕ್ಸ್ ಮಾಡ್ರಿ ಅದನ್ನ ಇದನ್ನ ಡಿಕಂಪೋಸರ್ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇನ್ನೊಂದೇ ನೀವು ಯಾವಾಗಲೂ ಈ ತರ ಮಾಡ್ಬೇಕಂದ್ರೆ ಶೇಡ್ ಇರ್ಬೇಕು ಈ ತರ ಶೆಡ್ ಇರ್ಬೇಕು ಆಮೇಲೆ ನೀರೆಲ್ಲ ಪಕ್ಕ ಇರ್ಬೇಕು ಸೋರ್ಸ್ ನೀರು ಸುಮ್ಮನೆ ಒಂದು ಎಲ್ಲ ಅಡಿಗೆ ಮಾಡೋಕ್ಕಿಂತ ಮುಂಚೆ ಇಲ್ಲ ಗೊತ್ತೆ ಈಗ ಎಲ್ಲ ಚೆನ್ನಾಗಿರುತ್ತೆ ಹೇಳ್ತೀನಿ ನಾವು ಹೋಗಿ ಮಾಡೋ ಟೈಮ್ ಇದೆಲ್ಲ ನೋಡ್ಕೋಬೇಕು ಅಲ್ಲ ಕನ್ನಡದಲ್ಲಿ ಒಂದು ಗಾದೆ ಇದೆ ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರೆ ಎಲ್ಲ ಮಾಡ್ಬೇಕು ಮೆಕ್ಯಾನಿಕ್ ಎಲ್ಲ ಮಾಡ್ತಾರೆ ತುಂಬಾ ಜನಕ್ಕೆ ಈಗ ಮೆಣಸಿನ್ಕಾಯಿ ಫಸ್ಟ್ ಹಾಕ್ಬೇಕು ಚಿಲ್ಲಿ ಶೂರ್ ಚಿಲ್ಲಿ ಲೂಸ್ ದಿ ಟೇಸ್ಟ್ ಈವನ್ ನಾವು ವೆರಿ ಗುಡ್ ಕ್ಯಾನಕ್ಕೆ ನೀರು ಹಾಕೊಳ್ಳಿ ಅವನು ಜೆಂಟ್ಸ್ ವಿಲ್ ಡೂ ಫಾರ್ ಲಾರ್ಜ್ ಸ್ಕೇಲ್ ಟರ್ನಿಂಗ್ ಲೈಕ್ ಕಾಂಪೋಸ್ಟ್ ಟರ್ನಿಂಗ್ ಅಯ್ಯೋ ಆಲ್ದು ರಾಗಿ ರಾಗಿ ಮುದ್ದೆ ಮಾಡೋದು ಅಯ್ಯೋ ಎಷ್ಟು ನಮ್ಮ ಕಂಟಿನ್ಯೂಸ್ಲಿ ಎಸ್ಪೆಷಲಿ ದಟ್ ಬಿಸಿಬೇಳೆ ಬಾತ್ ಅಲ್ಲ ಯು ಶುಡ್ ಟರ್ನ್ ಮುದ್ದೇನು ಅಷ್ಟಪ್ಪ ಮುದ್ದೇನು ಅಷ್ಟೇ ಕಾಲ್ ಹಾಕೊಂಡು ಮೊನ್ನೆ ನೀವು ಚೆನ್ನಾಗಿ ಮಾಡೋಕೆ ನಾವು ಹೇಳ್ತೀನಿ ಏನು ಯಾಕಂದ್ರೆ ಹೇಳ್ಬಿಡ್ಬೇಕು ಏನೇನು ಮಿಸ್ಟೇಕ್ ಮಾಡ್ತಾರೆ ತೆಲಂಗಾಣ ಸಂಘಟಿ ಸಂಘಟಿ ಮೇಲೆ ತಟ್ಟ ಅಂಬಲಿ ಅಂಬಲಿ ನೀವು ಮುದ್ದೆ ಮಾಡಕ್ಕೆ
ಅಷ್ಟೇ ಇನ್ನೂ ಒಂದು ಲೇಯರ್ ನೋಡಿ ಈಗ ನೋಡಿ ಎಷ್ಟು ಬೇಗ ಆಯ್ತು ಆನಂದ್ ರಾವ್ ಎಷ್ಟು ಚಾಂದ್ ಇದ್ದಾರೆ ಕರ್ಕೊಂಡು ಹೋಗಿ ಪೂರ್ತಿ ಇದೆ ಖಾಲಿ ಮಾಡಿ ಈಗ ಮೂರೇ ಮುಕ್ಕಾಲು ಕೆಜಿ ಯೂರಿಯಾ ಪೂರ್ತಿ ಖಾಲಿ ಆಯ್ತು ನೋಡಿ ನೀರು ಹಾಕೋದು ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ನೋಡಿ ಇದು ಡಿಕಂಪೋಸರ್ ನೆಕ್ಸ್ಟ್ ರೌಂಡ್ ಮಾಡಿ ಅಲ್ಲ ಡಿಕಂಪೋಸರ್ ಹಾಕಿ ಆಮೇಲೆ ಆನಂದ್ ರಾವ್ ಮತ್ತೆ ನಿಮ್ಗೆ ಹೇಳ್ಕೊಡ್ತಾರೆ ನೋಡಿ ಇವ್ರೆ ಕಟ್ಟಿ ಕಷ್ಟ ಮಣ್ಣೆಲ್ಲ ನೋಡೋಣ ಕೇಳ್ಬಿಡ ಭಾಳ ಬೇಗ ಮಾಡ್ತಾರೆ ನೀವು ಅವ್ರು ಅವತ್ತು ಲೇಟ್ ಮಾಡ್ಬಿಟ್ರು ಎ ಪಿ ಡಿ ಅಲ್ಲಿ ಲೇಟ್ ಮಾಡಿದ್ರಲ್ಲ ಅಲ್ಲಿ ರೆಡಿ ಮೀರು నేర్చుకోవాలి కదా ಬಂದಿರಿ ನೀರ್ ಹಾಕೋದೇ ಆಯ್ತಲ್ಲ ಈಗ ಆಗೋತೀನಿ ಎರಡು ಮಾಡಿ ಊಟ ಬನ್ನಿ ಡಾಕ್ಟರ್ ಆಲ್ ದ ತ್ರೀ ಡಿಫ್ರೆಂಟ್ ಕಂಪನಿ ಮೇಲ್ಗಡೆ ಲಾಸ್ಟ್ ಒಂದು ಲೇಯರ್ ಹಾಕಿ ಫಿನಿಶ್ ಮಾಡಿಟ್ಬಿಟ್ಟು ಸ್ವಲ್ಪ ಇಲ್ಲಿ ಶೇಡ್ ಇರೋದು ಹೇಳಿ ತೊಂದರೆ ಇಲ್ಲ ಮೇಲ್ಗಡೆ ಏನು ಹಾಕ್ಬೇಡ ಈಗ ಆತರ ಅಲ್ಲಿ ಹಾಕಿದ್ರೆ ಆತರ ಏನು ಮಾತ್ರ ಸ್ವಲ್ಪ ನೀರು ಮೇಲ್ಗಡೆ ಈ ತರ ಟೈ ಎಲ್ಲ ಇರ್ಬೇಡ ಇದೆಲ್ಲ ಪೂರ್ತಿ ನೋಡಿ ನಿಮ್ಮನ್ನ ಕಲೆವನ್ನ ಒಪ್ಕೊಂಡಿದಾರೆ ಹಿಂಗೆ ಒಂದ ನೀ ಎತ್ತಮಾನಿಗೆ ಇರುತ್ತ ಈಗ ಎಲ್ಲ ಪೂರ್ತಿ ಈಗ ಹತ್ತು ಲೇಯರ್ ಹಾಕಲ್ವಾ ಈಗ ಮೇಲ್ಗಡೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಆಮೇಲೆ ಡೈಲಿ ಸ್ವಲ್ಪ ನೀರ್ ಎಷ್ಟು ಒಂದ್ ಕ್ಯಾನ್ ಹಾಕಿದ್ರೆ ನೋಡಿ ಅವ್ರು ಕಷ್ಟ ಮಾಡ್ತಾರೆ ಈಗ ಇಲ್ಲ ಸರ್ ಇವರು ತಮಿಳ್ ಕಾರಂತ ಚೆನ್ನೈ ಸತೀಶ್
ಈಗ ಈ ತರ ಹತ್ತು ಇದು ಆಯ್ತಂದ್ರೆ ಲೇಯರ್ ಆಯ್ತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಡೈಲಿ ಸ್ವಲ್ಪ ನೀರ್ ಹಾಕ್ಬೇಕು, ಆಮೇಲೆ ಒಂದು ಹತ್ತು ದಿವಸ ಬಿಟ್ಟು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಒಂದ್ ನಿಮಿಷ ಜ್ಞಾಪಿಸ್ಕೊಳ್ಳಿ, ದಿನ ನೀರ್ ಹಾಕ್ಬೇಕು, ಹತ್ತು ದಿವಸ ಆದ್ಮೇಲೆ ತಿರುಗಿಸ್ಬೇಕು. ಇಲ್ಲಂದ್ರೆ ಎಷ್ಟು ಮಾಡಲ್ಲ ಅಲ್ಲ ಆನಂದ್ರ ನೀವು ಕೇಳ್ಬೇಕು. ಅಲ್ಲ ಕರೆವಣ್ಣ ಸರ್, ಈಗ ಕೈಯಲ್ಲಿ ತಿರುಗಿಸ್ಬೇಕಾ ಅಥವಾ ಅದು ಸಲ್ಕೆ ಏನಾದ್ರೂ ಇಟ್ಕೋಬೇಕಾ? ತಿರುಗಿಸಿ ನೋಡಿ, ಪ್ರಾಕ್ಟೀಸ್ ಮಾಡಿ, ಕೈಯಲ್ಲಿ ತಿರುಗಿಸಿ ಎಲ್ಲರೂ. ಸೊ ಆತರ ಒಂದು ಹತ್ತು ದಿವಸ ಒಂದು ಟೈಮ್ ಮಾಡಿಬಿಟ್ಟಿದ್ರೆ ಮೂವತ್ತು ದಿವಸ ಪೂರ್ತಿ ರೆಡಿ ಆಗ್ಬಿಡುತ್ತೆ. ಇದು ನೀರು ದಿನ ಹಾಲು ಎಲ್ಲ ಕಮಿಸಿ ನೀರು ದಿನ ಹೊಡಿಬಿಡ್ತೀವಿ. ಮೂವತ್ತು ದಿವಸ ಆಯ್ತಂದ್ರೆ ರೆಡಿ ಆಗಿಬಿಡುತ್ತೆ. ಆಮೇಲೆ ಏನ್ ಮಾಡ್ಬೇಕು? ಇನ್ನೊಂದು ಸೂಕ್ಷ್ಮ ಜೀವಿ ಲಾಸ್ಟ್ ಕನ್ಸಾರ್ಸ್ ಅಂತ ಹೇಳ್ತಾರೆ, ಏನೇನು ಇರೋದೆ ಎಲ್ಲ ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ. ನಾವು ಇದು ಲಾಸ್ಟ್ ಮೂವತ್ತು ದಿವಸ ಆಗಿದ ಮೇಲೆ ಇದು ಒಂದು ಕೆ ಜಿ ಒಂದು ಟನ್ಗೆ ಅಷ್ಟೇ, ಒಂದು ಕೆ ಜಿ ನಿಮ್ಗೆ ಎಲ್ಲ ಪೂರ್ತಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಆಮೇಲೆ ನೀವು ಯಾವ್ದು ಇದಕ್ಕೆ ನರ್ಸರಿಗೆ ಯೂಸ್ ಮಾಡ್ಬೋದು. ಮೀಡಿಯಾ ನೀವು ಸಸಿಪು ಇದು ನಾನು ಹೇಳಿದ ಸಿ ಟು ಸಿ ಡಿ ಅದು ಯೂಸ್ ಮಾಡ್ಬೋದು. ತರಕಾರಿ ಯಾವ್ದು ಮಾಡ್ಬೋದು ಏನು ಸ್ವಲ್ಪ ಒಂದು ಹತ್ತು ದಿವಸ ಸತೀಶ್ ಈ ಕಲರ್ ಈಗ ನೀವು ಕಲರ್ ಈಗ ತಿಂಗಳಾದ್ಮೇಲೆ ಈಗ ಆಫ್ಟರ್ 30 ಡೇಸ್ ಇದು ಹಾಕ್ಬೇಕು. ಬಟ್ ಒಂದು ಡೆಮಾನ್ಸ್ಟ್ರೇಟ್ ಮಾಡ್ಬಿಡಿ ಆಸ್ ಇಫ್ 30 ಡೇಸ್ ಇದು ಓವರ್ ಡೈಲಾಗ್ ಅಲ್ಲಿ ಹೇಳೋಣ. ಹೌದು ಮತ್ತೆ ಅಂದ ಏಳು ನಾಲ್ಕು ಏಳು ನಾಲ್ಕು ಮುನ್ನೋಡಿ ಕೇಳಿ ಒಂದು ನಿಮಿಷ ವಿಡಿಯೋದವ್ರು ಒಂದು ನಿಮಿಷ ಕೇಳಿ. ಈಗ ಮೂವತ್ತು ದಿವಸ ಇದಾಯ್ತಂದ್ರೆ ಅರ್ಥ ಮಾಡಿ, ಈಗ ನಾವ್ ಏನ್ ಮಾಡ್ಬೇಕು? ಮೂವತ್ತು ದಿವಸ ಆಯ್ತಂದ್ರೆ ಅದ್ಮೇಲೆ ಅಲ್ಲ ಅದನ್ನ ಡೈಲಾಗ್ ಅಂತ ಕವರ್ ಮಾಡ್ತೀನಿ. ಈಗ ಕಲೆವನ ಇಲ್ಲಿ ಮಿಕ್ಸ್ ಮಾಡಿರ್ಬೋದು ಸರ್. ಎಲ್ಲ ಒಂದು ನಿಮಿಷ ಡೈಲಾಗ್ ಹೇಳ್ದು ಸೈಡ್ಗೆ ಬಂದು ಈಗ ಈಗ ಎಲ್ಲ ಪದ್ರೆ ಹಾಕಿದ್ರೆ ಅರ್ಥ ಆಯ್ತಾ? ಇಲ್ಲಿ ನಾನು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಮೂವತ್ತು ದಿವಸ ಆಗೋಯ್ತು. ಮೂವತ್ತು ದಿವಸ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಕಲೆವನ ನೀವು ಹಾಕಿದ್ರಿ. ಈಗ ಮೂವತ್ತು ದಿವಸ ಆಗಿದೆ, ಎಲ್ಲ ರೆಡಿ ಆಯ್ತು. ಈಗ ಮೆಟೀರಿಯಲ್ ರೆಡಿ ಆಯ್ತು, ಮೂವತ್ತು ದಿವಸ ಆಗೋಯ್ತು ಯೂಸ್ ಮಾಡೋದಕ್ಕೆ ರೆಡಿ ಆಯ್ತಂದ್ರೆ ಅದ್ ಮೇಲ್ಗಡೆ ಇದು ಒಂದು ಇದು ಒಂದು ಕೆ ಜಿ ಒಂದು ಟನ್ ಮೇಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ಎಲ್ಲದಕ್ಕೆ ಮಿಕ್ಸ್ ಮಾಡಿಟ್ಟು ಸರ್. ಮೈಕ್ರೋರೈಸ್ ಏನೇನು ಇರುತ್ತೆ? ಇದೆ ಅದೇ ಅಷ್ಟೋ ಬ್ಯಾಕ್ಟರಿ ಇರುತ್ತೆ, ಇದೆ ಫಾಸ್ಫರಸ್ ಸೊಲಿಬೇಸಿನ್ ಬ್ಯಾಕ್ಟರಿ ಅಂತ ಹೇಳ್ತೀವಿ ನಾವು. ರಂಜಕ ಪೋಷಕಾಂಶಗಳು ಫಸ್ಟ್ ಸಣಜನಕ. ಈಗ ನೈಟ್ರೋಜನ್ ನೋಡಿದ್ರೆ ತುಂಬಾ ನೈಟ್ರೋಜನ್ ಇರುತ್ತೆ, ಅದೆಲ್ಲ ಇದು ಫಿಕ್ಸ್ ಮಾಡಿಕೊಡೋದಕ್ಕೆ ಒಂದು ಜೀವಿಗಳಿದೆ. ಆಮೇಲೆ ರಂಜಕ ಪೋಷಕಾಂಶಗಳು ಕೊಡೋದಕ್ಕೆ ಇನ್ನೊಂದು ಜಿಂಕ್ ಸೊಲಿಬೇಸಿ ಅಂತ ಹೇಳ್ತಾರೆ, ಸೂಕ್ಷ್ಮ ಓಕೆ. ಆಮೇಲೆ ಇನ್ನೊಂದು ಪೊಟ್ಯಾಷಿಯಂ ಕೂಡ ಇದು ನಾವು ಮೊಬಿಲೈಸ್ ಮಾಡ್ತೀವಿ ನಾವು. ಸೊ ಅದೇ ಎಲ್ಲ ಮೂರು ಜೀವಿಗಳಿಗೆ ಒಟ್ಟಿಗೆ ನಾವು ಈಗ ಈಗ ಗಮನಿಸ್ಬೇಕು. ನಾವು ಫೇಸ್ಬುಕ್ ಅಪ್ಲೋಡ್ ನಲ್ಲಿ ಮೂವತ್ತು ದಿವಸ ಆಗಿದೆ, ಫೈನಲ್ ಪದ್ರ ಆಗ್ತಾ ಇದೆ ಹಾಕಿ. ಈಗ ಸುಮ್ನೆ ಒಂದು ಡೆಮಾನ್ಸ್ಟ್ರೇಟ್ ಟಿವಿಗೆ ಮಾತ್ರ, ಅವ್ರು ಮಿಕ್ಕಿದವ್ರು ಕೊಡಿ ಒಂದು ರೇಸ್ ಕೈಯಲ್ಲಿ. ಟಿವಿ ಆಫ್, ಟಿವಿ ಆನ್, ಟಿವಿ ಆನ್ ಡೈಲಾಗ್ ಓಕೆ. ಮೂವತ್ತು ದಿವಸ ಆದ್ಮೇಲೆ ಮೈಕ್ರೋಬಿಯಲ್ಚಾಸಿಯನ್ನು ಎನ್ರಿಚ್ ಮಾಡ್ಬೇಕು ಹಾಕ್ತಾ ಇದ್ದಾರೆ ನೋಡು. ಒಂದೇ ಒಂದೇ ಅಲ್ಲ, ಈ ಲಿಕ್ವಿಡ್ ಬೇಡವಾ? ಆಯ್ತು, ಮೂವತ್ತು ದಿವಸ ಆದ್ಮೇಲೆ ಹಾಕ್ತಾ ಇದೀವಿ. ಸೊ ದಯವಿಟ್ಟು ನೀವು ಮತ್ತೆ ಮತ್ತೆ ರಿಪೀಟ್ ಮಾಡಿ, ಆಮೇಲೆ ಮಿಕ್ಸ್ ಮಾಡಿ. ಅಲ್ಲ ಈಗ ಕ್ಯಾಮ್ರಾ ಈ ಕಡೆ ಹೇಳಿ, ಕನ್ಕ್ಲೂಡ್ ಮಾಡ್ತೀನಿ ಈ ಕಡೆ ಬಂದಿ. ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಒಂದು ಟನ್ ಅಂತ ಹೇಳಿದ್ರೆ ನೂರ್ ನೂರ್ ಕೆ ಜಿ ಇದು ಹತ್ತು ಪದರ. ನಾಪ್ಕಾ ಇಟ್ಕೊಳ್ಳಿ ಇನ್ನೊಂದ್ಸರಿ.
ಇನ್ನ ಡೈಲಾಗ್ ಹೊಡಿತಾ ಇರೋದ್ರಿಂದ ಅದೆಲ್ಲ ಎಡಿಟ್ ಮಾಡ್ತೀವಿ. 100 KG ಅಂದ್ರೆ 10 ಪದ್ರ. ಸೊ ಆತನ 10 ಪದ್ರದಲ್ಲಿ ಏನ್ ಮಾಡ್ಬೇಕು, ನಮ್ಮ ಹತ್ರ 3.75 KG ಯೂರಿಯಾ ಇದೆ, ಆಮೇಲೆ 5 KG ಡಿಕಂಪೋಸರ್ ಇದೆ, ಅರ್ಥ ಆಯ್ತಾ? ಆಮೇಲೆ ಅರ್ಥ ಮೈಕ್ರೋಬಿಯಲ್ ಕನ್ಸರ್ಷಿಯ ಎಷ್ಟು ಕೆಜಿ ಕಳೆ, ಇದು 1 KG. ಸೊ ನಾವೇನ್ ಮಾಡಿದ್ವಿ, ಮತ್ತೆ ನೀವು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ ಈ ಪರ್ಟಿಕ್ಯುಲರ್ ಸೆಷನ್. ಮೊದಲು ನಾವು 2 ಪದ್ರ ಇದು ಹಾಕಿದ್ವಿ, 100 KG, 200 KG ಹಾಕ್ಬಿಟ್ಟು, ಅದಾದ್ಮೇಲೆ ಎಷ್ಟು ಹಾಕಿದ್ವಿ, 3/4 KG ಯೂರಿಯಾ ಹಾಕಿದ್ವಿ. 3/4 KG ಯೂರಿಯಾ ಆದ್ಮೇಲೆ ಅರ್ಕ ಡಿಕಂಪೋಸರ್ 1 KG ಹಾಕಿದ್ವಿ. ಆಮೇಲೆ ನಾವು ನೀರ್ ಸಿಂಪಡಿಸಿದ್ವಿ, ಈ ರೋಸ್ ಕ್ಯಾನಲ್ ನೀರ್ ಸಿಂಪಡಿಸಿದ್ವಿ. ಅದಾದ್ಮೇಲೆ ಮತ್ತೆ ಅದೇ ತರ 200 KG ಅಷ್ಟು ಇದು ಕೋಕೋ ಪೀಟು, ಮತ್ತೆ 1/4 KG ಅಷ್ಟು ಯೂರಿಯಾ, 1 KG ಅಷ್ಟು ಡಿಕಂಪೋಸರು, ಈ ತರ 5 ಪದ್ರ ಆದ್ಮೇಲೆ ಇಷ್ಟೆತ್ರ ಆಯ್ತು. ಇಷ್ಟೆತ್ರ ಆದ್ಮೇಲೆ 30 ದಿವಸ ಆದ್ಮೇಲೆ ನಾವೇನ್ ಮಾಡ್ತೀವಿ, ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಇಲ್ಲಿರೋಂತ ಕೈ ತೋರ್ಸಪ್ಪ, ಕ್ಯಾಮ್ರಾ ತೋರಿಸ್ಬೇಡ, ಈ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯನ 1 KG ಅದ್ರ ಮೇಲೆ ಹಾಕ್ತಿವಿ. ಇದು ಸಾಲಿಡ್ ಅಂದ್ರೆ ಗಟ್ಟಿಯಾಗೂ ಇರ್ಬೋದು, ಇದು ದ್ರವ ರೂಪದಲ್ಲೂ ಇರ್ಬೋದು. ಇದು ಲಾಸ್ಟ್ ಹಾಕ್ಬಿಟ್ಟು ಆಮೇಲೆ 30 ದಿವಸ ಆದ್ಮೇಲೆ ಟರ್ನ್ ಮಾಡೋದು, ಕೈಯಲ್ಲಾದ್ರೂ ಮಾಡ್ಬೋದು, ಇಲ್ಲ ಸಲ್ಕೆ ಇಟ್ಕೊಳ್ಳಿ, ಇಲ್ಲ ಕುರ್ಪಿ ಇಟ್ಕೊಳ್ಳಿ, ಅಥವಾ ಇನ್ನೊಂದು ಬರುತ್ತಲ್ಲ ಈ ತ್ರಿಶೂಲ್ ಅಂತಾರೆ ಅದೇನಾದ್ರು ಚುಚ್ಚುತ್ತೆ, ಗಾರ್ಡನ್ ಫೋರ್ಕ್ ಅಂತಾರೆ, ಅದು ಚುಚ್ಚಗಳಂತ ನಾವು ಹೇಳ್ತೀವಿ. ಅದು ಯಾವ್ದಾರು ಮಾಡ್ಕೊಳ್ಳಿ, ಗುದ್ಲಿನೂ ಇಟ್ಕೊಳ್ಬೇಕಾದ್ರೆ ನಿಮ್ ಕೈಯಲ್ಲಿ ಆಗ್ತಿದ್ರೆ ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಈ ಅರ್ಕ ಫರ್ಮೆಂಟೆಡ್ ಕೋಕೋಪೀಟ್ ಪಾಠ ಇಲ್ಲಿಗೆ ಮುಗೀತು. ಯಾವುದೇ ಕಾರಣಕ್ಕೂ ಉಂಡುಂಡೆ ಆಗಿರಬಾರ್ದು, ನಾರಿನಂಶ ಜಾಸ್ತಿ ಇರಬಾರ್ದು, ಅರ್ಥಾತ್ ಕೃಷಿ ವಿಸ್ತರಣೆ ಈ ಥರನೇ ಮಾತಾಡ್ತಾರೆ, ಅರ್ಥ ಆಯ್ತಾ? ಯಾವುದಕ್ಕೂ ಉಂಡುಂಡೆ ಆಗಿರಬಾರ್ದು, ನಾರಿನಂಶ ಜಾಸ್ತಿ ಇರಬಾರ್ದು. ಆಮೇಲೆ ಒಂದೇ ಕಡೆ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಆಗಲಿ ಡಿಕಂಪೋಸರ್ ಆಗಲಿ 5 KG ಒಂದೇ ಕಡೆ ಇಟ್ಟು ಸುಟ್ಟೋಗ್ಬಿಡುತ್ತೆ. ನಾನೇ ನನ್ನ ಮನೇಲಿ ಪ್ರಯತ್ನ ಪಟ್ಟಿದ್ದೆ, ನನಗೆ ಗೊತ್ತಿಲ್ಲದೆ ಹಾಕ್ಬಿಟ್ಟು ಗಿಡಗಳೆಲ್ಲ ಸುಟ್ಟೋಗಿದೆ. ದಯವಿಟ್ಟು ಹಂಗೆ ಮಾಡಬೇಡಿ, ಚೆನ್ನಾಗಿ ಮಾಡಿ. ಆಮೇಲೆ ಅನೇರೋಬಿಕ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ, ಅಂದರೆ ಇದು ಗಾಳಿ ಆಡದೆ ಇದು ಹುದುಗುತ್ತೆ ಅಂತ ಹೇಳ್ತೀವಿ. ಫರ್ಮೆಂಟೇಷನ್ ಅಂದರೆ ಕನ್ನಡದಲ್ಲಿ ಹುದುಗುವಿಕೆ ಅಂತ ಹೇಳ್ತೀವಿ, ಹುದುಗು ಅಂತ ನಾವು ಹೇಳ್ತೀವಿ. ಸೊ ಆ ಥರ ಎಷ್ಟು ಹುದುಗದಷ್ಟು ಒಳ್ಳೆಯದು. ನಾವು ಬೇರೆ ಕಡೆ ಸಂಗ್ರಹ ಮಾಡು ಇವರೆಲ್ಲ ಟ್ರೈನಿಂಗ್ ಮಾಡಿದ್ದಾರೆ. ತರಕಾರಿ ಬೀಜಗಳನ್ನ ಇದ್ರ ಮೇಲೆ ಹಾಕಿದ್ದಾರೆ, ಆಲ್ರೆಡಿ ಅರುಣಾಚಲಂ ಸರ್ ಕೊಟ್ಟಿದ್ದೀವಿ, ವಿಥೌಟ್ ಯಾವುದೇ ಮಣ್ಣಿಲ್ಲದೆ ಇದ್ರ ಮೇಲೆ ಫುಲ್ ತರಕಾರಿ ಬೆಳೆದಿದ್ದಾರೆ. ಮಾರ್ಷಿಯನ್ ಅಂತ ಒಂದು ಸಿನಿಮಾ ಬಂದಿತ್ತು, ಅವನ ಹೆಸರು ಏನೋ ಮರ್ತೋಗ್ಬಿಟ್ಟಿದ್ದ ಹೀರೋ ಹೆಸರು. ಮಾರ್ಷ್ ಅಂದರೆ ಮಂಗಳ ಗ್ರಹಕ್ಕೆ ಹೋದಾಗ ಅವನು ಈ ಥರ ಕೋಕೋಪೀಟ್ ಪದ್ಧತಿಯಿಂದ ತರಕಾರಿ ಬೆಳೆದು ತಿಂತಾ ಇರ್ತಾನೆ. ಮೂವಿ ವಾಸ್ ಕಾಲ್ಡ್ ಮಾರ್ಷಿಯನ್. ಸೊ ಇದಾಯ್ತು. ಈಗ ನೆಕ್ಸ್ಟ್ ಈಗ ಎರೆಹುಳು ಗೊಬ್ಬರ ತಯಾರಿಕೆ ಮಾಡೋದು, ಎಲ್ಲರೂ ಅಲ್ಲೋಗಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕ್ಯಾಮ್ರಾ ಆಫ್ 3 ದಿನ ಆದ್ಮೇಲೆ.